ಸರ್ ಏನು ರೀಸನ್ ಅನ್ಸುತ್ತೆ ಈಗ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಿರೋದು? ಓನ್ಲಿ ಕೋವಿಡ್ ಅಥವಾ ಇಲ್ಲ, ಕೋವಿಡ್ ಮುಂಚೆನೂ ಇತ್ತು ಸರ್. ನಾವೀಗ ಕೋವಿಡ್ ರೀಸನ್ ಇಟ್ಕೊಂಡು, ಕೋವಿಡ್ ಮುಂಚೆನೂ ನಾವು ವಾಸು ಬಂದಾಗ ಐದಾರು ಇತ್ತು ಲೈನಪ್, ರಾಮಾರ್ಜುನ ಜೊತೆನೂ ಇತ್ತು. ಯಾವತ್ತೂ ನನ್ನ ಲೈಫಲ್ಲಿ ಸೋಲೋ ರಿಲೀಸ್ ಅಂತ ನಾನು ನೋಡೇ ಇಲ್ಲ. ಯು ಹ್ಯಾವ್ ಟು ಚೂಸ್ ಯುವರ್ ಕಾಂಪಿಟೇಟರ್ ಅಷ್ಟೇ ಇಲ್ಲಿ. ಅದು ನಮ್ಮ ಕನ್ನಡ ಸಿನಿಮಾ ಆಗಿರೋದು, ಬಟ್ ನಮಗೇನದು ಬೇರೆ ಅದರ್ ಲ್ಯಾಂಗ್ವೇಜಸ್ಸು ಇರುತ್ತೆ. ಹಾಗಂತ ಈಗ ನಾವು ಬ್ಲೇಮ್ ಮಾಡ್ಕೊಂಡು ಕೂಡೋದಕ್ಕಾಗಲ್ಲ. ನಮ್ಮ ಸಿನಿಮಾಗಳು ನಾವು ಬೇರೆ ರಾಜ್ಯದಲ್ಲಿ ಹೋಗ್ಬಿಟ್ಟು ದೊಡ್ಡ ಕಲೆಕ್ಷನ್ಸೇ ತೊಗೊಂಬರ್ತಾ ಇದ್ದೀವಿ. ಸೊ ಎಲ್ಲವೂ ಎಲ್ಲ ಸಿನಿಮಾಗಳು ಎಲ್ಲ ಕಡೆ ಬರೋದ್ರಿಂದ, ಸೊ ಯು ಹ್ಯಾವ್ ಟು ಚೂಸ್. ಓಕೆ, 15th ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗಂತ ನಾನು ವಿಕ್ರಾಂತ್ ರೋಣ ಸುದೀಪ್ ಸರ್ ಜೊತೆ ಬರೋಕ್ಕಾಗಲ್ವಲ್ಲ. ಸೊ ಬಿಗ್ಗೆಸ್ಟ್ ಸಿನಿಮಾ, ಬಿಗ್ಗೆಸ್ಟ್ ಓಪನಿಂಗ್ ಇರುತ್ತೆ. ಸೊ ನಾವು ಚೂಸ್ ಮಾಡ್ಕೊಂಬ. ಓಕೆ, ನಮಗೆ 15th ಆಪ್ಟನ್ಸ್ದು ಬರ್ತಾ ಇದ್ವಿ. ವಾಸುವಲ್ಲಾಗಿರ್ಬೋದು, ರಾಮಕೃಷ್ಣ ಸಿನಿಮಾದಲ್ಲಾಗಿರ್ಬೋದು, ಕಾಮಿಡಿಯನ್ನ ಎಪಿಸೋಡ್ಸು ತುಂಬ ಚೆನ್ನಾಗಿ. ಹೌದು ಹೌದು. ಸೊ ಕಾಮಿಡಿಯನ್ನ ನಿಮ್ಗೆ ತುಂಬ ಇಷ್ಟ? ನನಗೆ ತುಂಬ ಇಷ್ಟ ಕಾಮಿಡಿ. ನನಗೆ ಸಪ್ರೇಟ್ ಕಾಮಿಡಿಯನ್ ಇಟ್ಟು ಸಿನಿಮಾಲಿ ಕಾಮಿಡಿ ಮಾಡೋದಲ್ಲ, ಕಾಮಿಡಿಯನ್ ಜೊತೆಗೆ ಹೀರೋನೇ ಇರಲಿ ಅಂತ. ಸಿ ಎಲ್ಲೋ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದಾಗ ಹೀರೋ ಕೋಪ ಬರುತ್ತೆ. ಪ್ರತಿ ಸೀನಲ್ಲೂ ಅವ್ನು ಗುರ್ರ ಅಂತಿದ್ರೆ ಚೆನ್ನಾಗಿರಲ್ಲ ಅನ್ನೋದೇ ನನ್ನ ಉದ್ದೇಶ. ಅಂದರೆ ಅವ್ನು ಒಳಿತಾನೆ ಅಂದ ಕೂಡಲೇ ಪ್ರತಿ ಸೀನಲ್ಲೂ ಕಾಮಿಡಿ, ಎಲ್ಲಿ ಕಾಮಿಡಿಯನ್ ಜೊತೆನೂ ಕಾಮಿಡಿ ಮಾಡಿದ್ರೆ ಇದ್ದಾಗ ಜನರಲ್ ಲೈಫಲ್ಲಿ ನಾವು ಹಂಗಿರಲ್ವಲ್ಲ. ಈಗ ನಾನು ನನ್ನ ಫ್ರೆಂಡ್ಸ್ ಜೊತೆ ತುಂಬ ಜೋವೆಲ್ಲಾಗಿರ್ತೀನಿ, ಬಟ್ ಎಲ್ಲೋ ಒಂದು ಏನೋ ಒಂದು ಸಿಚುವೇಶನ್ ಆದಾಗ ಮಾತ್ರ ನಾನು ಕೋಪ ಬರುತ್ತೆ. ಸೊ ಅದನ್ನೇ ಅಷ್ಟೇ, ನಾನು ಒಂದು ಆ ಕ್ಯಾರೆಕ್ಟ್ರಿಗೆ ಒಂದು ಫ್ರೆಂಡ್ಸ್ ಜೊತೆ ಇದ್ದಾಗ ಒಂಥರ ಇರ್ತಾನೆ, ಮನೇಲಿ ಒಂಥರ ಇರ್ತಾನೆ. ಸೊ ಈ ಒಂದು ಗ್ರಾಫ್ ಇದ್ದೇ ಇರುತ್ತೆ. ಸೊ ನನಗೆ ಪರ್ಸನಲಿ ಕಾಮಿಡಿ ಅಂದರೆ ಇಷ್ಟ. ಆ್ಯಂಡ್ ಬೆಂಕಿಯಲ್ಲಂತೂ ಇಲೇರಿಯಸ್ ಕಾಮಿಡಿ ಇದೆ. ನಾನು ಒಂದು ಏನು ಡಿಸೈಡ್ ಮಾಡಿದ್ದಂದ್ರೆ, ಬಿಫೋರ್ ರಿಲೀಸೇ ಒಂದು ಎರಡು ಸೀನ್ಗಳನ್ನ, ನನಗೆ ತುಂಬ ಇಷ್ಟವಾಗಿ ಸೀನ್ ಡೈರೆಕ್ಟ್ ಬಿಟ್ಬಿಡೋಣ ಆಡಿಯನ್ಸ್ಗೆ, ಲೆಟ್ ದೆಮ್ ವಾಚ್ ದ ಫುಲ್ ಸೀನ್ಸ್ ಆ್ಯಂಡ್ ಕಮ್ ಟು ಥಿಯೇಟರ್. ಈಗ ಎಲ್ಲವೂ ಈ ಪ್ರಚಾರ ಎಲ್ಲವೂ ಸಿನಿಮಾಗಳು ಮಾಡೋದೇ ಅಲ್ವಾ, ಎಲ್ಲರೂ ಮಾಡ್ತಿದ್ದಾರೆ. ಎಲ್ಲ ಪ್ರತಿ ಸಿನಿಮಾನು ನೀವು ಪ್ರತಿ ವಾರ 3 ಇಂಟರ್ವ್ಯೂ ಆದರೂ ಮಾಡ್ತೀರಾ, 4 ಆದರೂ ಇದೇ ಪದಗಳು ಹೇಳೋದು, ನಮ್ಮ ಸಿನಿಮಾ ಚೆನ್ನಾಗಿದೆ ಬನ್ನಿ ಕೇಳಿ ಕೇಳಿ ಆಡಿಯನ್ಸ್ಗೂ ಯಾವ್ದು ಚೆನ್ನಾಗಿದೆ ಗುರು, ಯಾವ್ದು ಚೆನ್ನಾಗಿಲ್ಲ. ಆದರೆ ಸೊ ನಾನೇನು ಮಾಡೋಣ ಅಂದ್ಕೊಂಡಿದ್ದು, ಒಂದು 10 ನಿಮಿಷ ಸಿನಿಮಾ ನಾನು ಮುಂಚೆನೆ ತೋರಿಸ್ತೀನಿ, ನೋಡಿ ನೋಡಿ ಇಷ್ಟ ಆದರೆ ನನ್ನ ಸಿನಿಮಾ ಬನ್ನಿ. ಹೊಸ ಟ್ರೈ ನೋಡಿ ನೀವು. ನಾನು ನಿಮಗೆ ಒಂದು 4-3 ನಿಮಿಷಲ್ಲಿ ಒಂದು ಸೀನ್ ಬಿಟ್ಟ ಅಂದ್ರೆ ಒಂದು ಸ್ನೇಕ್ ಬೇಕು, ನಿಮಗೆ ಕನೆಕ್ಟ್ ಆದರೆ ಬನ್ನಿ. ಇನ್ನೊಂದು 3 ನಿಮಿಷ ಇನ್ನೊಂದು ಸ್ನೇಕ್ ಬೇಕು ಬಿಡ್ದು, ನಿಮ್ಗೆ ಕನೆಕ್ಟ್ ಆದರೆ ಬನ್ನಿ ಥಿಯೇಟರ್ ಕಡೆ. ಐ ಆಮ್ ಶೋಯಿಂಗ್ ನಾಟ್ ಓನ್ಲಿ ದ ಟ್ರೈಲರ್, ಐ ಆಮ್ ಶೋಯಿಂಗ್ ಯೂಸ್ ದ ಸೀನ್ ದಿಸ್ ಟೈಮ್. ಅದು ನಾನು ಮಂಡೆಯಿಂದ ಒಂದು 2-3 ಅಂದ್ಕೊಂಡಿದ್ದೀನಿ, ಮಂಡೆಯಿಂದ ಬಿಡ್ತಾ ಹೋಗೋಣ. ಅಂದರೆ 12ನೇ ತಾರೀಕು ಇಲ್ಲಾಂದ್ರೆ 10ನೇ ತಾರೀಕು ಎಡ್ಜಲ್ಲಿ ಇರೋವಾಗ ಬಿಡ್ತಾ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಜಾನರ್ಸ್ ಅಂದರೆ ಸಿನಿಮಾಲಿರೋ ಬೇರೆ ಒಂದು ಕಾಮಿಡಿ ಸೀನ್ ಆಗಿರ್ಬೋದು. ಒಂದು ನಮ್ಮದರಲ್ಲಿ ಆರರ್ ಎಪಿಸೋಡ್ ತುಂಬ ಮಜಾ ಇದೆ, ಹೀರೋಯಿನ್ ಜೊತೆ ಇರೋ ಪೋರ್ಷನ್ಸ್ ಎಲ್ಲ ಆರರ್ ಎಪಿಸೋಡ್, ಆರರ್ ಎಪಿಸೋಡು ತಂಗಿ ಜೊತೆ ಇರೋವಂಥದ್ದು ಒಂದು ಈ ಥರ ಬಿಟ್ಟು ಬನ್ನಿ. ನಾನು ಎಂಟರ್ಟೈನ್ ಮಾಡಿದರೆ ಬನ್ನಿ, ನಿಮ್ಗೆ ಇಷ್ಟ ಇಲ್ಲಲ್ಲ ನಾನು ಇನ್ನೇನು ಮಾಡೋದಕ್ಕಾಗಲ್ಲ. ಬಿಕಾಸ್ ಇವಾಗ ಆಡಿಯನ್ಸ್ ವಾಕಿನ್ನೇ ತುಂಬ ಕಡಿಮೆ ಆಗಿದೆ, ಆಡಿಯನ್ಸ್ ಥಿಯೇಟ್ರಿಗೆ ಬರೋದೇ ಕಡಿಮೆ ಆಗಿರೋದ್ರಿಂದ, ಸೊ ಐ ಥಾಟ್ ದಿಸ್ ಇನಿಷಿಯೇಟಿವ್ ಐ ಟೇಕ್, ಐ ವಿಲ್ ರಿಲೀಸ್ ದ ಸೀನ್ಸ್. ನೋಡಿ ನೀವು ಫೇಸ್ಬುಕ್ಕಲ್ಲೇ ಡೈರೆಕ್ಟ್ ಬಿಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಬಿಡ್ತೀನಿ, ಈ ಥರ ಯಾವುದು ಆಗಲಿಲ್ಲ, ಯೂಟ್ಯೂಬಲ್ಲಿ ಡೈರೆಕ್ಟ್ ಬಿಡ್ತೀನಿ. ನೋಡಿ ನಿಮಗೆ ಕನೆಕ್ಟ್ ಆದರೆ ಬನ್ನಿ. ಅಷ್ಟು ರಿವೀಲ್ ಬಿಡಲ್ಲ, ಹೆಂಗೆ ಬಿಡ್ಬೇಕಂತ ಗೊತ್ತು ನನಗೆ, ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೇ ಬಿಡ್ತೀನಿ.